we have the theme verse which we had chosen for this celebration. ಈ ಒಂದು ಸಂಭ್ರಮಕ್ಕೆ ಸಂಬಂಧಿಸಿದಂತ ಮುಖ್ಯ ವಾಕ್ಯ ಭಾಗವನ್ನು ನಾವು ಗಮನಿಸುವಂತವರಾಗಿರೋಣ. 1 Peter chapter 2 we will read verses 4 and 5. ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ 4 ಮತ್ತು 5ನೇ ವಚನ. To whom coming as unto a living stone disallowed indeed of men but chosen of God and precious, he also as lively stones are built up a spiritual house and holy priesthood to offer up spiritual sacrifices acceptable to God by Jesus Christ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಕ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. Peter says that we are built up a spiritual house. ಪೇತ್ರನು ಹೇಳುವ ರೀತಿಯಲ್ಲಿ ನಾವು ಆತ್ಮಿಕ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇರುವಂತಹ ಒಂದು ಸಂಗತಿ. What he tells can be applied to the universal church and also to the local assembly. ಪೇತ್ರನು ಹೇಳುವಂತಹ ಒಂದು ಸಂಗತಿ ಸಾರ್ವಜನಿಕ ಸಭೆ ಮತ್ತು ಸ್ಥಳೀಯ ಸಭೆಗಳಿಗೂ ಸಹ ಅದು ಹೋಲಿಕೆ ಆಗ್ತದೆ. And the truths can be applied to individual lives too. ಮಾತ್ರ ಅಲ್ಲದೆ ಅದು ನಮ್ಮ ವೈಯಕ್ತಿಕ ಜೀವಿತಕ್ಕೂ ಸಹ ಅನ್ವಯವಾಗುವಂತದ್ದು. Built up a spiritual house. ಆತ್ಮಿಕ ಮಂದಿರವಾಗಲು ಕಟ್ಟಲ್ಪಡುತ್ತಾ ಇರುವಂತಹದ್ದು. And he tells about the purpose for which the Lord is constructing, building up his house. ಯಾವ ಒಂದು ಸಂಬಂಧದಿಂದ ಅಥವಾ ಉದ್ದೇಶದಿಂದ ಕರ್ತನು ಈ ಒಂದು ಮಂದಿರವನ್ನು ಕಟ್ಟುತ್ತಿದ್ದಾನೆ ಎಂಬುದಾಗಿ ಅದನ್ನು ಹೇಳ್ತಾ ಬರ್ತಾನೆ. When Peter tells that we are being built up, ಪೇತ್ರನು ಅದೇ ರೀತಿಯಲ್ಲಿ ನಾವು ಸಹ ಈ ರೀತಿ ಕಟ್ಟಲ್ಪಡುತ್ತಿದ್ದೇವೆ ಎಂಬುದಾಗಿ ಹೇಳ್ತಾ ಬರ್ತಾನೆ. He definitely might have remembered what the Lord told in Caesarea Philippi. ಈ ಒಂದು ಸಂಗತಿಗಳನ್ನು ಹೇಳುವಾಗ ಕರ್ತನು ಸಿಸರಿಯಾ ಫಿಲಪ್ಪಿ ಆ ಒಂದು ಸ್ಥಳಗಳಲ್ಲಿ ಕರ್ತನು ಹೇಳಿದಂತಹ ಮಾತುಗಳನ್ನು ಪೇತ್ರನು ಆಲೋಚಿಸಿರಬಹುದು. He was specially telling that to Peter. ಅದನ್ನ ಪ್ರತ್ಯೇಕವಾಗಿ ಕ್ರಿಸ್ತನು ಪೇತ್ರನಿಗೆ ಹೇಳಿದನು. He said, I will build my church. ಕ್ರಿಸ್ತನು ಹೇಳಿದಂತಹ ಒಂದು ಮಾತು, ನಾನು ನನ್ನ ಸಭೆಯನ್ನು ಕಟ್ತೇನೆ ಎಂಬುದಾಗಿ. I will build. ನಾನು ಕಟ್ತೇನೆ. On the day of Pentecost, he started building up that house. ಪಂಚಾಶತಮ ದಿನದಿಂದ ಕರ್ತನು ತಾನೇ ಆ ಸಭೆಯನ್ನು ಕಟ್ಟುತ್ತಾ ಬಂದಿದ್ದಾನೆ. And then Peter records this, well, he might have remembered about the Lord's revelation at that time. ಪೇತ್ರನು ಈ ವಾಕ್ಯಗಳನ್ನು ಬರೆಯುವಾಗ ಆತನು ಆ ದಿನದಲ್ಲಿ ಆದಂತಹ ಘಟನೆಯನ್ನು ನೆನಪಿಸಿಕೊಂಡಿರಬಹುದು. Now he says, we are being built up. ಆದ್ದರಿಂದ ಪೇತ್ರನು ಈಗ ಹೇಳುವಂತಹ ಒಂದು ಮಾತು, ನಾವು ಕಟ್ಟಲ್ಪಡುತ್ತಾ ಇದ್ದೇವೆ ಎಂಬುದಾಗಿ. With whom he is building up? ಆತನು ಯಾರ ಮುಖಾಂತರವಾಗಿ ಈ ಒಂದು ಕಟ್ಟಡವನ್ನು ಕಟ್ಟುತ್ತಿದ್ದಾನೆ? There in verse 4 he says, to whom coming as unto a living stone, ye also as lively stones are built up. 4 ಮತ್ತು 5ನೇ ವಚನದ ಮಧ್ಯಭಾಗದಲ್ಲಿ ನಾವು ನೋಡ್ತೇವೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೀರಿ ಎಂಬುದಾಗಿ. The living stones with which he is building up are those who have come unto him. ಜೀವಳ ಕಲ್ಲುಗಳಾಗಿ ಕಟ್ಟಡ ಕಟ್ಟಲು ಉಪಯೋಗಿಸಲ್ಪಡುತ್ತಿರುವವರು ಯಾರು ಎಂಬುದಾಗಿ ನಾವು ನೋಡುವಾಗ, ಯಾರು ಆತನ ಸ್ವರ ಕೇಳಿ ಆತನ ಬೆಳೆಗೆ ಬಂದಿದ್ದಾರೋ ಅವರು ಮಾತ್ರವೇ. He says, to whom coming? ಯಾರು ಬಂದಿದ್ದಾರೋ. When he recorded that, he might have remembered another portion which is recorded in the gospel. ಈ ಸಂಗತಿಗಳನ್ನು ಬರೆಯುವಾಗ ಸುವಾರ್ತೆಯಲ್ಲಿ ತಿಳಿಸಿರುವ ಇನ್ನೊಂದು ವಾಕ್ಯವನ್ನು ಸಹ ಆತನು ಆಲೋಚಿಸಿರಬಹುದು. The Lord said, come unto me. ಕ್ರಿಸ್ತನು ಹೇಳಿದನು, ನನ್ನ ಬಳಿಗೆ ಬಂದಿರಿ ಎಂಬುದಾಗಿ. Matthew 11:28 we have it. ಮತ್ತಾಯನ ಸುವಾರ್ತೆಯ 11ನೇ ಅಧ್ಯಾಯದ 28ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. Come unto me, ye that are heavy laden, are burdened, I will give you rest. ಬಳಲಿರುವ ಕಷ್ಟಪಡುವ ಎಲ್ಲರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. He was calling the sinners to him. ಪಾಪಿಗಳನ್ನು ಆತನು ತನ್ನ ಬಳಿಗೆ ಕರೆಯುತ್ತಿದ್ದನು. Now Peter says, to whom coming we are being built up. ಆದರೆ ಈಗ ಪೇತ್ರನು ಹೇಳ್ತಾನೆ, ನೀವು ಯಾರು ಕರೆಯಲ್ಪಟ್ಟಿದ್ದಾರೋ ನೀವು ಕಟ್ಟಲ್ಪಡ್ತಾ ಇದ್ದೀರಿ ಎಂಬುದು. As I mentioned, that construction started on the day of Pentecost. ನಾನು ಮೊದಲೇ ಹೇಳಿದ ಹಾಗೆ ಈ ಒಂದು ಕಾರ್ಯವು ಪಂಚಾಶತಮ ದಿನದಲ್ಲಿ ಪ್ರಾರಂಭವಾಯಿತು. Even now it's continuing. ಈಗಲೂ ಸಹ ಅದು ಮುಂದುವರಿಯುತ್ತಾ ಇದೆ. And till the day of rapture is going to continue. ಸಭೆಯು ಎತ್ತಲ್ಪಡುವ ದಿನದವರೆಗೂ ಸಹ ಅದು ಮುಂದುವರಿಯುವಂತದ್ದಾಗಿರುತ್ತದೆ. So we are being built up. ನಾವು ಕಟ್ಟಲ್ಪಡ್ತಾ ಇದ್ದೇವೆ. I want to bring to your attention another portion which is very much connected with this. ಈ ವಾಕ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ವಚನ ನಾನು ಓದ ಬಯಸ್ತೇನೆ. Ephesians chapter 2. ಎಫೆಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ. Paul also says about the same truth. ಪೌಲನು ಸಹ ಇದೇ ಸಂಗತಿಗಳನ್ನು ಹೇಳ್ತಾ ಬರ್ತಾನೆ. There in verse 20 he says, and are built upon the foundation of the apostles and prophets, Jesus Christ himself being the chief cornerstone. 20ನೇ ಎಫೆಸ 2:20, ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾದ ಮೇಲೆ ನೀವು ಮಂದಿರ ದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ, ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ. Now look at verse 22.
ಇಪ್ಪತ್ತೆರಡನೇ ವಚನ ನೋಡ್ರಿ. We see that phrase occurring there also. ಈ ಒಂದು ವಾಕ್ಯ ಭಾಗದಲ್ಲಿಯೂ ಸಹ ನಾವು ಹಿಂದೆ ಓದಿದಂತ ಸಂಗತಿ ತಿಳಿಸಲ್ಪಟ್ಟಿದೆ. In whom ye also are built together for an habitation of God through the Spirit. ಪವಿತ್ರಾತ್ಮನ ಮುಖಾಂತರವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನೀವು ಸಹ ಕಟ್ಟಲ್ಪಡ್ತಾ ಇದ್ದೀರಿ ಎಂಬುದು. The Lord Jesus said, I will build. ಕರ್ತನ ಹೇಳಿದನು ನಾನು ಕಟ್ತೇನೆ. Peter says, we are being built up. ಪೇತನು ಹೇಳ್ತಾನೆ ನೀವು ಕಟ್ಟಲ್ಪಡ್ತಾ ಇದ್ದೀರಿ. Paul says, we are built upon. ಪೌಲನು ಹೇಳ್ತಾನೆ ನಾವು ಕಟ್ಟಲ್ಪಟ್ಟಿದ್ದೇವೆ. And we are built together. ಮಾತ್ರವಲ್ಲ ನಾವು ಜೊತೆಗೆ ಕಟ್ಟಲ್ಪಡ್ತಿದ್ದೇವೆ. When he says we are built upon, ಪೌಲನು ಹೇಳುವಾಗ ನಾವು ಕಟ್ಟಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ, that shows our relationship to the foundation. ಅದು ನಮಗೂ ಮತ್ತು ಅಸ್ಥಿವಾರಕ್ಕೂ ಇರುವ ಸಂಬಂಧವನ್ನು ತಿಳಿಸುತ್ತದೆ. We are built upon the apostles and the prophets, Jesus Christ himself being the chief cornerstone. ಅಪೊಸ್ತಲರು, ಪ್ರವಾದಿಗಳು ಮತ್ತು ಕ್ರಿಸ್ತನ ಮುಖ್ಯವಾದ ಮೂಲೆಗಳಿನ ಮೇಲೆ ನಾವು ಕಟ್ಟಲ್ಪಡ್ತಿದ್ದೇವೆ. We stand upon that foundation. ಆ ಅಸ್ಥಿವಾರದ ಮೇಲೆ ನಾವು ನಿಂತಿದ್ದೇವೆ. It actually speaks about the doctrines, the teachings, the word that came through the apostles for the church. ಅಪೊಸ್ತಲರ ಮುಖಾಂತರವಾಗಿ ತಿಳಿಸಲ್ಪಟ್ಟಂತಹ ಮೂಲ ಬೋಧನೆಗಳನ್ನ ಈ ಸಂಗತಿ ತಿಳಿಸುತ್ತದೆ. We are founded upon them. ನಾವು ಅದರ ಮೇಲೆ ನಿಂತಿದ್ದೇವೆ. At the same time, ಅದೇ ಸಮಯದಲ್ಲಿ we are built together also. ನಾವು ಒಟ್ಟಿಗೆ ಕಟ್ಟಲ್ಪಡ್ತಾ ಇದ್ದೇವೆ. When it speaks about building up together, that speaks about our one-to-one relationship. ನಾವು ಜೊತೆಗೆ ಕಟ್ಟಲ್ಪಡ್ತಿದ್ದೇವೆ ಎಂಬುದಾಗಿ ಹೇಳುವಾಗ ನಾವು ಪರಸ್ಪರ ಸಂಬಂಧವನ್ನು ಅದರಲ್ಲಿ ತೋರಿಸುವಂತದ್ದಾಗಿರ್ತದೆ. I will build. ನಾವು ಕಟ್ತೇನೆ. We are being built up. ನಾವು ಕಟ್ಟಲ್ಪಡ್ತಾ ಇದ್ದೇವೆ. When we are built up, we are built upon and we are built together. ನಾವು ಕಟ್ಟಲ್ಪಡುವಾಗ ನಾವು ಜೊತೆಗೆ ಕಟ್ಟಲ್ಪಡ್ತಿದ್ದೇವೆ ಮತ್ತು ಕಟ್ಟಲ್ಪಡ್ತಾ ಇದ್ದೇವೆ. We are upon the foundation, at the same time we are together also. ಅಸ್ತಿವಾರದ ಮೇಲೆ ಕಟ್ಟಲ್ಪಡ್ತಿದ್ದೇವೆ ಮತ್ತು ನಾವು ಜೊತೆಯಾಗಿ ಕಟ್ಟಲ್ಪಡ್ತಿದ್ದೇವೆ. Shows our relationship to the foundation and our relationship one another. ಇದು ನಮ್ಮ ಅಸ್ತಿವಾರಕ್ಕೂ ಮತ್ತು ಪರಸ್ಪರ ಇತರರೊಂದಿಗೆ ಇರುವಂತ ಸಂಬಂಧವನ್ನು ತೋರಿಸುವಂತದಾಗಿರುತ್ತದೆ. Now we should remember one thing, the Lord when he is constructing his house, it is with purpose that he is building it up. ಕರ್ತನು ತನ್ನ ಒಂದು ಕಟ್ಟಡವನ್ನು ಕಟ್ಟುವಾಗ ಒಂದು ಉದ್ದೇಶವನ್ನ ಒಂದು ಆಲೋಚನೆಯನ್ನು ಇಟ್ಕೊಂಡು ಕಟ್ತಾ ಇದ್ದಾನೆ. Whatever he does, it's all with clear objectives. ಕರ್ತನು ಏನೇ ಮಾಡಿದರೂ ಅದೊಂದು ಮುಖ್ಯವಾದಂತ ಉದ್ದೇಶ ಅದರಲ್ಲಿ ಇರ್ತದೆ. Sometimes when we do something and if somebody asks why are you doing this, we may say just like that. ನಾವು ಕೆಲವು ಬಾರಿ ಕೆಲಸಗಳನ್ನು ಮಾಡುವಾಗ ಕೆಲವರು ಬಂದು ಕೇಳಬಹುದು ಯಾಕೆ ಇದನ್ನು ಮಾಡ್ತಿದ್ದೀರಿ ಎಂಬುದಾಗಿ. ನಾವು ಅದನ್ನು ಸುಮ್ಮನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತೇವೆ. Now about God, we can never think like that. ಆದರೆ ದೇವರ ವಿಚಾರವಾಗಿ ನಾವು ನೋಡುವಾಗ ದೇವರು ಯಾವುದನ್ನು ಸುಮ್ಮನೆ ಮಾಡುವುದಿಲ್ಲ. When he is building up, it's with very clear purposes that he is doing that. ದೇವರು ಏನನ್ನೇ ಕಟ್ಟುವಾಗಲೂ ಸಹ ಒಂದು ಸ್ಪಷ್ಟವಾದಂತಹ ನಿರ್ದೇಶವಾದ ಉದ್ದೇಶದೊಂದಿಗೆ ಕಟ್ತಾನೆ. Now when he is building up the spiritual house or the church, it's with clear purpose that he is doing it. ಆತ್ಮಿಕವಾದ ಮಂದಿರ ಅಥವಾ ಸಭೆಯನ್ನು ಕಟ್ಟುವಾಗ ಸ್ಪಷ್ಟವಾದ ನಿರ್ದಿಷ್ಟವಾದ ಉದ್ದೇಶದೊಂದಿಗೆ ಕಟ್ತಾ ಇದ್ದಾನೆ. And it is necessary for each one of us to know the objectives of his construction. ನಾವೆಲ್ಲರೂ ಸಹ ಆತನ ಕಟ್ಟಡದ ಉದ್ದೇಶವನ್ನ ಆ ಒಂದು ಗುರಿಯನ್ನು ನಾವು ತಿಳ್ಕೊಂಡವರಾಗಿರಬೇಕು. Think about any organization or any company. ಯಾವುದೇ ಒಂದು ಕಂಪನಿ ಅಥವಾ ಒಂದು ನಿಗಮದ ಕುರಿತಾಗಿ ನೀವು ಆಲೋಚನೆ ಮಾಡಿ. Or think even about a team that is going to play. A team, a sports team or something going to play. ಒಂದು ಆಟವನ್ನು ಆಡಲು ಹೋಗುವಂತ ಒಂದು ತಂಡದ ಕುರಿತಾಗಿ ಆಲೋಚನೆ ಮಾಡ್ರಿ. Each and every member of the team or the company or the organization should know why they exist, the objective of it. ಆಟಗಾರ ತಂಡ ಅಥವಾ ಒಂದು ಕಂಪನಿ ಅದು ಯಾವುದೇ ಒಂದು ಕೆಲಸವನ್ನು ಮಾಡಲು ಹೋಗುವಾಗ ಆ ಕೆಲಸದ ಉದ್ದೇಶ ಏನೆಂಬುದಾಗಿ ಅವರು ತಿಳ್ಕೊಂಡಿರಬೇಕು. So it is necessary for us also to understand why we are being built up, why the church at all. ನಾವು ಸಹ ಈ ಕಟ್ಟಡ ಯಾಕೆ ಕಟ್ಟಲ್ಪಡ್ತದೆ, ಯಾಕೆ ಇದರ ಉದ್ದೇಶ ಏನೆಂಬುದಾಗಿ ನಾವು ತಿಳ್ಕೊಂಡಿರಬೇಕು. In one of the surveys that a Christian organization did, ಕ್ರೈಸ್ತ ಒಂದು ಸಂಘ ಅದು ಮಾಡಿದಂತ ಒಂದು ಸರ್ವೆಯಲ್ಲಿ, they got hold of some pastors and some believers, ಕೆಲವು ಪಾಸ್ಟರ್ ಗಳನ್ನ ಮತ್ತು ಕೆಲವು ವಿಶ್ವಾಸಿಗಳನ್ನ ಅವರು ಕಂಡುಕೊಂಡ್ರು. And they gave a question to them. ಅವರಿಗೆ ಪ್ರಶ್ನೆ ಮಾಡಿದ್ರು. They wanted to see how people respond. ಅವರು ಆ ಒಂದು ಮನುಷ್ಯರು ಯಾವ ರೀತಿಯಲ್ಲಿ ಉತ್ತರಿಸ್ತಾರೆ ಎಂಬುದನ್ನು ಅವರು ತಿಳ್ಕೊಳ್ಬೇಕೆಂಬುದಾಗಿ ಬಯಸಿದ್ರು. Question was this. ಪ್ರಶ್ನೆ ಏನಂದ್ರೆ, what is the purpose of the church? Is it for entertainment of the people or is it to gain the world for Christ? ಸಭೆಯ ಉದ್ದೇಶ ಏನು, ಅದು ಮನರಂಜನೆಯ ಉದ್ದೇಶಕ್ಕ ಅಥವಾ ಆತ್ಮಗಳನ್ನ ದೇವರಿಗಾಗಿ ಗೆಲ್ಲುವುದಕ್ಕೋ? It was first of all asked to the pastors, the leaders of the churches. ಆ ಒಂದು ಸಭೆಯ ಮುಖ್ಯ ವ್ಯಕ್ತಿಗಳನ್ನ ಪಾಸ್ಟರ್ ಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಯಿತು. It's told that 89% of those pastors, that leaders said, it is to gain the world for Christ, and 11% said, it is for entertainment.
ಸುಮಾರು 89% ನಷ್ಟು ಪಾಸ್ಟರ್ ಹೇಳಿದಂತಹ ಒಂದು ಮಾತು, ನಾವು ಸಭೆಯ ಉದ್ದೇಶ ಏನೆಂಬುದಾಗಿ ನಾವು ನೋಡುವಾಗ ಲೋಕವನ್ನ ದೇವರಿಗಾಗಿ ಕೊಂಡುಕೊಳ್ಳಲು, ಅದೇ ರೀತಿಯಲ್ಲಿ ಉಳಿದ 11% ಪಾಸ್ಟರ್ ಹೇಳಿದಂತಹ ಒಂದು ಮಾತು, ನಾವು ಆ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಒಂದು ಮನೋರಂಜನಾ ಕಾರ್ಯಕ್ಕಾಗಿ ಎಂಬುದಾಗಿ. Then they got hold of that ordinary believers. ನಂತರ ಅವರು ಸಾಮಾನ್ಯ ವಿಶ್ವಾಸಿಗಳ ಬಳಿಗೆ ಹೋದರು. So the same question was asked to them also. ಅವರಿಗೂ ಸಹ ಅದೇ ಪ್ರಶ್ನೆಯನ್ನು ಕೇಳಲಾಯಿತು. Why the church? For entertainment or to gain the world for the Lord? ಸಭೆ ಯಾಕೆ ಒಂದು ಮನೋರಂಜನೆಗ ಅಥವಾ ದೇವರಿಗಾಗಿ ಆತ್ಮಗಳನ್ನು ಗೆಲ್ಲೋದಕ್ಕ? The answer they gave was just the opposite of the leaders, the pastors. ಈ ಸಾಮಾನ್ಯ ಜನರು ಕೊಟ್ಟಂತಹ ಉತ್ತರ ಆ ಒಂದು ಪಾಸ್ಟರ್ಗಳು ಕೊಟ್ಟಂತಹ ಉದ್ದೇಶದ ತದ್ವಿರುದ್ಧವಾಗಿತ್ತು. 10% of the ordinary believers said it is to gain the world for Christ. ಕೇವಲ 10% ಸಾಮಾನ್ಯ ವಿಶ್ವಾಸಿಗಳು ಹೇಳಿದಂತಹ ಒಂದು ಮಾತು ಸಭೆ ಎನ್ನುವುದು ದೇವರಿಗೆ ಆತ್ಮಗಳನ್ನು ಗೆಲ್ಲುವುದಕ್ಕಾಗಿ. And 90% of them said it's for entertainment. 90% ಜನರು ಹೇಳಿದಂತಹ ಒಂದು ಮಾತು ಅದು ಮನೋರಂಜನೆಗಾಗಿ ಎಂಬುದಾಗಿ. I hope you understood it. ನಿಮಗೆ ಅರ್ಥವಾಯಿತು ಎಂಬುದಾಗಿ ನಾನು ಬಯಸುತ್ತೇನೆ. The people who did that survey came to this conclusion. ಸರ್ವೆ ಮಾಡಿದಂತಹ ಒಂದು ಗುಂಪು ಈ ಒಂದು ವರದಿಯನ್ನು ಅವರು ಪ್ರಕಟ ಮಾಡಿದ್ರು. All the leaders do not know why their church, the local assembly exists. ಸಭಾ ನಾಯಕರಿಗೆ, ಅನೇಕ ಮಂದಿ ಸಭಾ ನಾಯಕರಿಗೆ ಸಭೆಯ ಇರುವಂತಹ ಉದ್ದೇಶ ತಿಳಿದಿಲ್ಲ. And the second thing they understood was this. ಎರಡನೇ ಒಂದು ಸಂಗತಿ ಅವರು ಅರ್ಥ ಮಾಡಿಕೊಂಡದ್ದು. And those who understood it, they did not teach the believers for why they exist. ಅರ್ಥ ಮಾಡಿಕೊಂಡಂತಹ ಹಿರಿಯರು ಅದನ್ನ ತಿಳಿದಂತ ವ್ಯಕ್ತಿಗಳಿಗೆ ಅದನ್ನ ವಿವರಿಸಲಿಲ್ಲ. All the leaders do not know. ಮೊದಲನೇದಾಗಿ ಅನೇಕ ನಾಯಕರಿಗೆ, ಅನೇಕ ಲೀಡರ್ಸ್ ಗಳಿಗೆ ಈ ಸಂಗತಿ ಗೊತ್ತಿಲ್ಲ. And those who know, they did not convey it or teach it to the people. ಮತ್ತು ಗೊತ್ತಿರುವವರು ಅದನ್ನು ತಿಳಿಯುವಂತಹ ಜನರಿಗೆ ತಿಳಿಸಲಿಲ್ಲ. What I'm trying to say is, it is very much essential for us to know why we exist do everything, put our effort to fulfill that purpose in our life. ನಾನು ಹೇಳ ಬಯಸುವುದೇನೆಂದರೆ, ನಾವು ಮೊದಲು ಆ ಒಂದು ಉದ್ದೇಶನ ನಾವು ತಿಳ್ಕೊಳ್ಬೇಕು ಮತ್ತು ಅದನ್ನ ನೆರವೇರಿಸಲು, ಅದನ್ನ ಸಂಪೂರ್ಣ ಮಾಡಲು ನಾವು ಪ್ರಯತ್ನಿಸುವಂತವರಾಗಿರಬೇಕು. Now the purposes or the objectives of the assembly, there are a lot of portions we can go into. ಸಭೆಯ ಕುರಿತಾಗಿ, ಸಭೆಯ ಉದ್ದೇಶದ ಕುರಿತಾಗಿ ಅನೇಕ ವಾಕ್ಯ ಭಾಗಗಳನ್ನು ನಾವು ಓದಬಹುದು. But I am not trying to turn to all those portions. ಅದೇ, ನಾವು ಎಲ್ಲಾ ಸಂಗತಿಗಳನ್ನು ನೋಡಲು ಈ ಸಮಯದಲ್ಲಿ ಆಗೋದಿಲ್ಲ. We will just concentrate on one word and see the purpose of the local assemblies. ಒಂದೇ ವಚನದ ಮೇಲೆ ನಾವು ಗಮನ ಹರಿಸುತ್ತಾ ಸಭೆಯ ಉದ್ದೇಶ ಏನು ಎಂಬುದಾಗಿ ಕಲಿಯುವಂತವರಾಗಿರೋಣ. Just one word. ಒಂದೇ ವಚನ. I hope you will be happy about it, isn't it? ಸಂತೋಷವಾಗಬಹುದು ಎಂಬುದಾಗಿ ನಾನು ನೆನೆಸುತ್ತೇನೆ. And that one word is the word build. ಆ ಒಂದೇ ಒಂದು ಪದ ಅಥವಾ ವಚನ ಏನೆಂಬುದಾಗಿ ನಾವು ನೋಡುವಾಗ, ಕಟ್ಟಲ್ಪಡುವುದು ಎಂಬುದಾಗಿ. As lively stones are built up. There you have that word, build. ನೀವು ಸಹ ಜೀವಳ ಕಲ್ಲುಗಳಾಗಿದ್ದು ಕಟ್ಟಲ್ಪಡ್ತಾ ಇದ್ದೀರಿ ಎಂಬುದಾಗಿ. The Lord also said, I will build. ಕರ್ತನು ಸಹ ಹೇಳಿದನು, ನಾನು ಕಟ್ಟುತ್ತೇನೆ ಎಂಬುದಾಗಿ. So notice that word, build. ಆ ಒಂದು ಕಟ್ಟುವ ಒಂದು ಪದದ ಮೇಲೆ ನೀವು ಗಮನವಿರಿಸಿ. If you look around, there are a lot of construction works. ನಮ್ಮ ಸುತ್ತಮುತ್ತಲು ನೋಡುವಾಗಲೂ ಸಹ ಅನೇಕ ಕಟ್ಟುವಂತಹ ಒಂದು ಸಂಗತಿಗಳನ್ನು ನಾವು ನೋಡಬಹುದು. Building up of a wall. ನಾವು ಆ ಒಂದು ಕಟ್ಟಡವನ್ನು ಕಟ್ಟುವುದರ ಕುರಿತಾಗಿ ನೋಡಬಹುದು. Building up, constructing these bridges. ಬ್ರಿಡ್ಜ್, ಸೇತುವೆಗಳನ್ನು ಕಟ್ಟುವಂತಹ ಸಂಗತಿಯನ್ನು ನೋಡಬಹುದು. We build up many things, isn't it? ನಾವು ಅನೇಕ ಸಂಗತಿಗಳನ್ನು ಕಟ್ಟುವಂತಹವಾಗಿರ್ತೇವಲ್ಲ. But the word used here is a word that's specially used only for constructing a house. ಆದರೆ ಇಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ಕಟ್ಟುತ್ತೇನೆ ಎನ್ನುವಂತಹ ಪದ, ಇದನ್ನು ಮನೆಯ ಕಟ್ಟುವ ಕುರಿತಾಗಿ ಮಾತ್ರ ಹೇಳಲ್ಪಟ್ಟಿದೆ. When the Lord said, I will build, ಕರ್ತನು ನಾನು ಕಟ್ಟುತ್ತೇನೆ ಎಂಬುದಾಗಿ ಹೇಳುವಾಗ, he was not using a word that is commonly used. ಆತನು ಸಾಮಾನ್ಯವಾಗಿ ಬಳಸಲ್ಪಡುವಂತಹ ಕಟ್ಟುತ್ತೇನೆ ಎನ್ನುವಂತಹ ಪದವನ್ನು ಉಪಯೋಗಿಸಲಿಲ್ಲ. He was not using the general word for construction. ಆತನು ಸಾಮಾನ್ಯ ಪದವಾದ ಕಟ್ಟುತ್ತೇನೆ ಎನ್ನುವಂತಹ ಪದವನ್ನು ಉಪಯೋಗಿಸಲಿಲ್ಲ. But he was using that word which is only used for constructing a dwelling place. ನಾವು ಉಳಿದುಕೊಳ್ಳುವಂತಹ ಸ್ಥಾನದ ಕಟ್ಟೋಣದ ಕುರಿತಾಗಿ ಕರ್ತನು ಹೇಳ್ತಾ ಬಂದನು. Now with that meaning, well, we get the objectives of that work of construction. ಆತನ ಮಾತಿನಿಂದ ನಾವು ಆ ಒಂದು ಕಟ್ಟಡದ ಕಟ್ಟುವ ಹಿಂದಿನ ಉದ್ದೇಶ ಏನೆಂಬುದಾಗಿ ನಾವು ಕಲಿತುಕೊಳ್ಬಹುದು. I hope that we all have constructed houses. ನಮ್ಮಲ್ಲಿ ಅನೇಕರು ನಾವು ಮನೆಗಳನ್ನು ಕಟ್ಟಿದ್ದೇವೆ. If at all we haven't done it, we know it. ನಾವು ಕಟ್ಟದೆ ಹೋದಾಗ ಸಹ ನಾವು ಮುಂದೆ ಮಾಡುವಂತವರಾಗಿರ್ತೇವೆ. Now why would we construct a house? ನಾವು ಮನೆಯನ್ನು ಯಾಕೆ ಕಟ್ತೇವೆ? Or when we construct a house, what all will be our objects? ಆದರೆ ಮಾತ್ರ ನಾವು ಮನೆಯನ್ನು ಕಟ್ಟುವಾಗ ನಾವು ಅದರಲ್ಲಿ ಹಿಂದೆ ಇಟ್ಟುಕೊಂಡಿರುವಂತಹ ಉದ್ದೇಶಗಳೇನು?
ಐ ಕಾಂಟ್ ವೇಟ್ ಫಾರ್ ಯುವರ್ ಆನ್ಸರ್ಸ್, ಇಟ್ಸ್ ಲಂಚ್ ಟೈಮ್. ಊಟದ ಸಮಯ ಆದ್ರಿಂದ ನಿಮ್ಮ ಉತ್ತರಗಳನ್ನು ನಾನು ಹೇಳಲು ಬಯಸುವುದು. ವಿತೌಟ್ ವೇಟಿಂಗ್ ಲೆಟ್ ಮಿ ಗಿವ್ ಯು ದ ತ್ರೀ ಪರ್ಪಸಸ್ ಆರ್ ಆಬ್ಜೆಕ್ಟಿವ್ಸ್ ಇನ್ ಕನ್ಸ್ಟ್ರಕ್ಟಿಂಗ್ ಎ ಡ್ವೆಲ್ಲಿಂಗ್ ಪ್ಲೇಸ್. ಮೂರು ಮುಖ್ಯ ಉದ್ದೇಶಗಳು ಮನೆಯನ್ನು ಕಟ್ಟುವುದರ ಹಿಂದೆ ಇರುವಂತಹ ಸಂಗತಿಗಳನ್ನು ನಾವು ಕೇಳ್ತಾ ಬರೋಣ. ನಂಬರ್ ಒನ್ ಇಸ್ ಫಾರ್ ಡ್ವೆಲ್ಲಿಂಗ್. ಮೊದಲನೇದಾಗಿ ನಾವು ಅಲ್ಲಿ ವಾಸಿಸಲು. ಇಫ್ ಇಟ್ ಇಸ್ ಓನ್ಲಿ ಫಾರ್ ಡ್ವೆಲ್ಲಿಂಗ್ ಯು ಕ್ಯಾನ್ ಜಸ್ಟ್ ಬಿಲ್ಡ್ ಟೂ ಆರ್ ತ್ರೀ ರೂಮ್ಸ್ ಅಂಡ್ ಫಿನಿಶ್ ಇಟ್ ಆಫ್, ಇಸ್ಂಟ್ ಇಟ್? ಬರೀ ಕೇವಲ ವಾಸ ಮಾಡಬೇಕೆಂಬುದಾಗಿ ನಾವು ಬಯಸುವುದಾದ್ರೆ ಎರಡು ಮೂರು ಕೋಣೆಗಳನ್ನು ನಾವು ಕಟ್ಟಿಕೊಳ್ಬಹುದಲ್ವಾ? ವಿ ಡೋಂಟ್ ಡೂ ದಟ್, ಡೂ ವಿ? ಅದು ನಾವು ಅದನ್ನು ಮಾಡೋದಿಲ್ಲ ಅಲ್ವಾ? ವಿ ವಿಲ್ ಮೇಕ್ ಇಟ್ ಆಸ್ ಬೆಸ್ಟ್ ಆಸ್ ಪಾಸಿಬಲ್, ಇಸ್ಂಟ್ ಇಟ್? ಅದನ್ನ ಎಷ್ಟು ವೈಭವವಾಗಿ ಮಾಡಲು ಸಾಧ್ಯವೋ ಅಷ್ಟು ವೈಭವವಾಗಿ ಮಾಡಲು ಬಯಸುತ್ತೇವೆ. ವೆನ್ ವಿ ಕನ್ಸ್ಟ್ರಕ್ಟ್ ಇಟ್, ವಿ ಶುಡ್ ಸೀ ದಟ್ ಇಟ್ ವುಡ್ ಬಿ ಸ್ಟ್ಯಾಂಡಿಂಗ್ ದೇರ್ ಫಾರ್ ಆರ್ ಗ್ಲೋರಿ, ಆರ್ ಪ್ರೆಸ್ಟೀಜ್, ಇಸ್ಂಟ್ ಇಟ್? ನಾವು ನಮ್ಮ ಒಂದು ವೈಭವವನ್ನು ಮನೆಯ ಮುಖಾಂತರವಾಗಿ ತೋರಿಸಲು ಬಯಸ್ತೇವಲ್ವೇ? ಸೊ ಇಟ್ಸ್ ಫಾರ್ ಆರ್ ಡ್ವೆಲ್ಲಿಂಗ್. ನಾವು ಅಲ್ಲಿ ಉಳಿದುಕೊಳ್ಳಲು ಬಯಸ್ತೇವೆ. ಇಸ್ ಫಾರ್ ಆರ್ ಆನರ್, ನಮ್ಮ ಒಂದು ಗೌರವವನ್ನು ಹೆಚ್ಚಿಸಲು ಬಯಸ್ತೇವೆ. ನಾಟ್ ಓನ್ಲಿ ದಟ್, ಅದು ಮಾತ್ರವಲ್ಲ, ಇಫ್ ಯು ಗೋ ಟು ಇನ್ ಅವರ್ ಹೌಸಸ್ ವಿಚ್ ಆರ್ ಬಿಲ್ಟ್ ಅಪ್, ನಾವು ಕಟ್ಟಲ್ಪಟ್ಟಂತ ಒಂದು ಮನೆಗೆ ನಾವು ಹೋಗುವಾಗ, ಇನ್ ದಟ್ ಫ್ರಂಟ್ ರೂಮ್ ಇಟ್ ಸೆಲ್ಫ್ ಇಫ್ ಯು ವಾಚ್ ಅರೌಂಡ್ ಯು ವಿಲ್ ನೋ ದ ನೇಚರ್ ಆಫ್ ದಟ್ ಪರ್ಸನ್ ಹೂ ಬಿಲ್ಟ್ ಇಟ್. ಮುಂದಿನ ಅಥವಾ ಮೊದಲ ಕೋಣೆನ ನಾವು ನೋಡುವಾಗಲೇ ಆ ಮನೆಯನ್ನು ಕಟ್ಟಿದಂತಹ ವ್ಯಕ್ತಿಯ ಮನಸ್ಥಿತಿಯನ್ನು ನಾವು ತಿಳ್ಕೊಳ್ಳಬಹುದು. ಇಫ್ ಯು ಕಮ್ ಟು ಮುಂಬೈ, ವೆಲ್ ದೇರ್ ಆರ್ ಮೆನಿ ಬಿಲ್ಡರ್ಸ್. ಮುಂಬೈ ಸ್ಥಳಕ್ಕೆ ನಾವು ಹೋಗೋದಾದ್ರೆ ಅನೇಕ ಕಟ್ಟಡವನ್ನು ಕಟ್ಟುವಂತಹ ವ್ಯಕ್ತಿಗಳಿದ್ದಾರೆ. ಇನ್ ಬೆಂಗಳೂರ್ ಆಲ್ಸೋ ಯು ಹ್ಯಾವ್ ಇಟ್, ಬೆಂಗಳೂರಿನಲ್ಲಿಯೂ ಸಹ ಇದ್ದಾರೆ. ಇಫ್ ಯು ಲುಕ್ ಅಟ್ ದ ಬಿಲ್ಡಿಂಗ್ಸ್ ದಟ್ ಆರ್ ಬಿಲ್ಟ್ ಬೈ ದ ಸೇಮ್ ಬಿಲ್ಡರ್, ಸಮ್ ಸ್ಟೈಲ್ ಅಂಡ್ ಫ್ಯಾಷನ್ ವಿಲ್ ಬಿ ದೇರ್, ವಿಚ್ ಇಸ್ ಕಾಮನ್ ಟು ಎವ್ರಿಥಿಂಗ್. ಒಬ್ಬನೇ ವ್ಯಕ್ತಿ ಅಥವಾ ಅನೇಕ ಮನೆಗಳನ್ನು ಕಟ್ಟುವಾಗ ನೀವು ಅಲ್ಲಿ ಹೋಗಿ ನೋಡುವಾಗ ಅಲ್ಲಿ ಇರುವಂತಹ ಮಾದರಿ ಅಥವಾ ಅದರ ಒಂದು ಡಿಸೈನ್ ಒಂದೇ ರೀತಿಯಲ್ಲಿ ಇರುವಂತದ್ದಾಗಿರ್ತದೆ. ಲುಕಿಂಗ್ ಅಟ್ ದ ಬಿಲ್ಡಿಂಗ್ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದಿ ಬಿಲ್ಡರ್. ಆ ಕಟ್ಟಡವನ್ನು ನೋಡುವಾಗಲೇ ಇದೇ ವ್ಯಕ್ತಿ ಆ ಕಟ್ಟಡವನ್ನು ಕಟ್ಟಿದ್ದಾನೆ ಎಂಬುದಾಗಿ ನೀವು ಊಹಿಸಬಹುದು. ನಾಟ್ ಓನ್ಲಿ ದಟ್, ಅದು ಮಾತ್ರವಲ್ಲ, ವೆನ್ ವಿ ಬಿಲ್ಡ್ ಅವರ್ ಓನ್ ಹೌಸಸ್, ನಾವು ನಮ್ಮ ಮನೆಯನ್ನು ಕಟ್ಟುವಾಗ, ವೆಲ್ ಎವ್ರಿಥಿಂಗ್, ಅವರ್ ನೇಚರ್ ವಿಲ್ ಬಿ ವೆರಿ ಮಚ್ ಎಕ್ಸ್ಪ್ರೆಸ್ಡ್ ಇನ್ ದಟ್ ರೂಮ್ ಇಟ್ಸೆಲ್ಫ್, ಇನ್ ದಟ್ ಫರ್ನಿಷಿಂಗ್ ಅಂಡ್ ಎವ್ರಿಥಿಂಗ್. ನಮ್ಮ ಒಂದು ಸ್ವಭಾವ ಮನೆಯನ್ನು ಪೂರ್ತಿಗೊಳಿಸುವುದರಲ್ಲಿ ಅಥವಾ ಅದನ್ನ ಸುಂದರಗೊಳಿಸುವುದರಲ್ಲಿ ಅದು ವ್ಯಕ್ತವಾಗ್ತದೆ. ಇಫ್ ಯು ಆರ್ ಎ ಗುಡ್ ರೀಡರ್, ನೀವು ಒಬ್ಬ ಓದುವಂತಹ ವ್ಯಕ್ತಿ ಆದರೆ, ಇನ್ ದ ಫ್ರಂಟ್ ರೂಮ್ ಇಟ್ಸೆಲ್ಫ್ ದೇ ವಿಲ್ ಬಿ ಶೆಲ್ವ್ಸ್ ಟು ಯು ನೋ ಸ್ಟಾಕ್ ಆಲ್ ದೋಸ್ ಬುಕ್ಸ್. ಮುಂದಿನ ಕೋಣೆಯಲ್ಲಿ ಪುಸ್ತಕಗಳನ್ನು ಇಡಲು ಪ್ರತ್ಯೇಕ ಒಂದು ಸ್ಥಳವನ್ನು ಮಾಡ್ತೀರಿ. ಇಫ್ ಯು ಆರ್ ಎ ಸ್ಪೋರ್ಟ್ಸ್ ಮ್ಯಾನ್, ನೀವು ಒಬ್ಬ ಕ್ರೀಡಾಪಟು ಆದ್ರೆ, ಯಾ ದೇ ವಿಲ್ ಬಿ ಪ್ಲೇಸಸ್ ಟು ಹ್ಯಾಂಗ್ ಯುವರ್ ರ್ಯಾಕೆಟ್ ಅಂಡ್ ಆಲ್ ದಟ್, ನಮ್ಮ ಕ್ರೀಡೆಗೆ ಸಂಬಂಧಿಸಿದಂತಹ ವಸ್ತುಗಳನ್ನು ಇಡುವ ಸ್ಥಳ ಮಾಡ್ತೀವಿ. ಇಫ್ ಯು ಆರ್ ಎ ಪರ್ಸನ್ ಹೂ ಲೈಕ್ ಟು ವಾಚ್ ದ ಟಿವಿ ಫಾರ್ ಅವರ್ಸ್ ಅಂಡ್ ಅವರ್ಸ್, ವೆಲ್ ದೇ ವಿಲ್ ಬಿ ಎ ಲಾರ್ಜ್ ಒನ್ ಇನ್ ದ ಫ್ರಂಟ್ ರೂಮ್ ಇಟ್ಸೆಲ್ಫ್. ನೀವು ಟಿವಿಯನ್ನು ಬಹಳ ಸಮಯ ನೋಡಲು ಬಯಸುವಂತ ಒಬ್ಬ ವ್ಯಕ್ತಿ ಆಗಿದ್ದರೆ ಟಿವಿಗಾಗಿ ದೊಡ್ಡ ಸ್ಥಳವನ್ನು ನೀವು ಪ್ರತ್ಯೇಕಿಸ್ತೀರಿ. ಸೊ ವೆನ್ ಯು ಕನ್ಸ್ಟ್ರಕ್ಟ್ ಸಮಥಿಂಗ್, ವೆಲ್ ಯುವರ್ ನೇಚರ್ ವಿಲ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಕನ್ಸ್ಟ್ರಕ್ಷನ್. ಒಬ್ಬರು ಮನೆಯನ್ನು ಕಟ್ಟುವಾಗ ಅವರ ಒಂದು ಗುಣ ಏನಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಸೊ ವೆನ್ ಯು ಬಿಲ್ಡ್ ಅಪ್ ಸಮಥಿಂಗ್, ದಿಸ್ ತ್ರೀ ವಿಲ್ ಬಿ ದೇರ್ ಆಸ್ ಆಬ್ಜೆಕ್ಟಿವ್ಸ್. ನಾವು ಒಂದು ಮನೆಯನ್ನು ಕಟ್ಟುವಾಗ ಈ ಮೂರು ಸಂಗತಿಗಳು ಅಲ್ಲಿ ಮುಖ್ಯವಾಗಿ ಇದ್ದೇ ಇರುವಂತದ್ದಾಗಿರ್ತದೆ. ಫಾರ್ ಡ್ವೆಲ್ಲಿಂಗ್, ಉಳಿದುಕೊಳ್ಳಲು, ಫಾರ್ ಆನ್, ನಮ್ಮ ಒಂದು ಗೌರವವನ್ನು ವ್ಯಕ್ತಪಡಿಸಲು, ಫಾರ್ ದಿ ಎಕ್ಸ್ಪ್ರೆಷನ್ ಆಫ್ ದ ನೇಚರ್, ನಮ್ಮ ಒಂದು ಸ್ವಭಾವವನ್ನು ತಿಳಿಸಲು. ದ ಲಾರ್ಡ್ ಸೆಡ್ ಐ ವಿಲ್ ಬಿಲ್ಡ್, ಕರ್ತನ ಹೇಳಿದನು ನಾನು ಕಟ್ಟುತ್ತೇನೆ. ಪೀಟರ್ ಸೆಡ್ ವಿ ಆರ್ ಬೀಯಿಂಗ್ ಬಿಲ್ಟ್ ಅಪ್, ಪೇತ್ರನ ಹೇಳಿದನು ನಾವು ಕಟ್ಟಲ್ಪಡುತ್ತಾ ಇದ್ದೇವೆ. ವೆಲ್ ದೀಸ್ ತ್ರೀ ಥಿಂಗ್ಸ್ ಆರ್ ದೇರ್ ಆಸ್ ಆಬ್ಜೆಕ್ಟಿವ್ಸ್ ಆಫ್ ದ ಕನ್ಸ್ಟ್ರಕ್ಷನ್. ಈ ಮೂರು ಸಂಗತಿಗಳು ಈ ಕಟ್ಟಡವನ್ನು ಕಟ್ಟುವಂತಹ ಒಂದು ಪ್ರಕ್ರಿಯೆಯಲ್ಲಿ ಒಳಗೊಂಡಿವೆ. ಇಟ್ ಇಸ್ ನೆಸೆಸರಿ ಫಾರ್ ಆಲ್ ಆಫ್ ಅಸ್ ಹೂ ಆರ್ ಎ ಪಾರ್ಟ್ ಆಫ್ ಇಟ್ ಟು ನೋ ದಟ್ ಇಟ್ ಇಸ್ ವಿತ್ ದಿಸ್ ಪರ್ಪಸ್ ದಟ್ ಹಿ ಇಸ್ ಬಿಲ್ಡಿಂಗ್ ಅಪ್. ಈ ಕಟ್ಟಡ ಕಟ್ಟುವ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವಂತಹ ನಾವೆಲ್ಲರೂ ಸಹ ಈ ಒಂದು ಸಂಗತಿಗಳನ್ನು ತಿಳ್ಕೊಂಡವರಾಗಿರಬೇಕು. ನಾವು ಇನ್ ಅ ವೆರಿ ಬ್ರೀಫ್ ವೇ ಲೆಟ್ ಮೀ ಎಕ್ಸ್ಪ್ಲೈನ್ ದೀಸ್ ತ್ರೀ ಥಿಂಗ್ಸ್ ಟು ಅಸ್. ಕ್ಲುಪ್ತವಾಗಿ ನಾನು ಈ ಮೂರು ಸಂಗತಿಗಳನ್ನು ವಿವರಿಸುವಂತಾಗಿರ್ತೇನೆ. ಕಮಿಂಗ್ ಟು ದ ಫಸ್ಟ್ ಒನ್, ಮೊದಲನೇ ಸಂಗತಿ, ವಿ ಆರ್ ಬೀಯಿಂಗ್ ಬಿಲ್ಟ್ ಅಪ್ ಫಾರ್ ಹಿಸ್ ಡ್ವೆಲ್ಲಿಂಗ್, ನಾವು ಆತನ ನಿವಾಸಕ್ಕಾಗಿ ನಾವು ಕಟ್ಟಲ್ಪಡ್ತಾ ಇದ್ದೇವೆ. ವೆನ್ ವಿ ಕಮ್ ಟು ದ ಸ್ಕ್ರಿಪ್ಚರ್, ನಾವು ದೇವರ ವಾಕ್ಯಕ್ಕೆ ಬರುವಾಗ, ವಿ ಸೀ ಆವರ್ ಗಾಡ್ ಇಸ್ ಎ ಗಾಡ್ ಹೂ ವಾಂಟ್ ಟು ಡ್ವೆಲ್ ಅಮಂಗ್ ಹಿಸ್ ಪೀಪಲ್. ಕರ್ತನು ಅಥವಾ ದೇವರು ತನ್ನ ಮಕ್ಕಳ ಮಧ್ಯೆ ಆತನು ವಾಸಿಸಲು ಬಯಸುವಂತಹ ದೇವರು. ಇನ್ ಜೆನೆಸಿಸ್ ಚಾಪ್ಟರ್ 3, ಆದಿಕಾಂಡ ಮೂರನೇ ಅಧ್ಯಾಯ, ವಿ ಸೀ ದ ಲಾರ್ಡ್ ಕಮಿಂಗ್ ಡೌನ್ ಅಂಡ್ ವಾಕಿಂಗ್ ವಿತ್ ಆದಮ್ ಅಂಡ್ ಈವ್. ಯೆಹೋವ ದೇವರು ತಾನೇ ಆದಮ ಅವರ ಜೊತೆಯಲ್ಲಿ ಆತನು ನಡೆಯಲು ಬಯಸಿದನು. ವೆನ್ ವಿ ಕಮ್ ಟು ಎಕ್ಸೋಡಸ್ ಚಾಪ್ಟರ್ 25, ವಿಮೋಚನ ಕಾಂಡ 25ನೇ ಅಧ್ಯಾಯ, ಆಫ್ಟರ್ ಡೆಲಿವರಿಂಗ್ ದ ಪೀಪಲ್ ಫ್ರಮ್ ಈಜಿಪ್ಟ್, ದ ಲಾರ್ಡ್ ಆಸ್ಕ್ಡ್ ದೆಮ್ ಟು ಬಿಲ್ಡ್ ಅ ಸ್ಯಾಂಕ್ಚುರಿ ದಟ್ ಹಿ ಮೇ ಬಿ ಅಮಿಡ್ಸ್ಟ್ ದೆಮ್. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಅನ್ನು ಕರೆತಂದಂತಹ ದೇವರು ನೀವು ನನಗೋಸ್ಕರ ಒಂದು ಗುಡಾರವನ್ನು ಕಟ್ಟಿ ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಅಂಡ್ ವೆನ್ ವಿ ಕಮ್ ಟು ಫಸ್ಟ್ ಕಿಂಗ್ಸ್ ಚಾಪ್ಟರ್ 9, ಮೊದಲನೇ ಅರಸುಗಳ ಪತ್ರಿಕೆ 9ನೇ ಅಧ್ಯಾಯ, ದೇರ್ ವಿ ಸೀ ಗಾಡ್ ಕಮಿಂಗ್ ಡೌನ್ ಅಂಡ್ ಫಿಲ್ಲಿಂಗ್ ದಟ್ ಹೌಸ್ ವಿತ್ ಸೊಲೊಮನ್ ಬಿಲ್ಟ್, ದೇವರು ತಾನೇ ಸೊಲೊಮನನ್ನು ಕಟ್ಟಿದಂತಹ ದೇವಾಲಯದಲ್ಲಿ ವಾಸವಾಗುವುದನ್ನು ನಾವು ನೋಡ್ತೇವೆ. ವೆನ್ ವಿ ಕಮ್ ಟು ಎಜೆಕಿಯೇಲ್, ಎಜೆಕಿಯೇಲ್ ನ ಪ್ರವಾದನ ಗ್ರಂಥ, ವಿ ಸೀ ದ ಲಾರ್ಡ್ ಮೂವಿಂಗ್ ಅವೇ ಫ್ರಮ್ ದಟ್ ಹೌಸ್, ದೇವರು ಆ ದೇವಾಲಯದಿಂದ ಆಚೆ ಹೋಗುವುದನ್ನು ನಾವು ನೋಡ್ತೇವೆ. ದಟ್ ಈಸ್ ಬಿಕಾಸ್ ಆಫ್ ದ ಸಿನ್ಸ್ ಆಫ್ ದ ಪೀಪಲ್, ಆ
ಯಹೂದ್ಯರ ಪಾಪದ ನಿಮಿತ್ತವಾಗಿ. ಬಟ್ ಇಫ್ ಯು ಲುಕ್ ಅಟ್ ದ ಡಿಪಾರ್ಚರ್ ಆಫ್ ದ ಲಾರ್ಡ್ ಫ್ರಮ್ ಅಮಂಗ್ ದ ಪೀಪಲ್, ದೇವರು ತನ್ನ ಜನರಿಂದ ದೂರ ಹೋಗುವ ಸಂಗತಿಗಳನ್ನು ನೋಡುವಾಗ, ಇಟ್ ವಾಸ್ ನಾಟ್ ಇನ್ ಒನ್ ಸ್ಟೆಪ್ ಗೋಯಿಂಗ್ ಅವೇ, ಬಟ್ ಸ್ಟೆಪ್ ಬೈ ಸ್ಟೆಪ್, ಫಸ್ಟ್ ಟು ದ ಥ್ರೆಶೋಲ್ಡ್, ದೆನ್ ಟು ದ ಮೌಂಟೇನ್, ಯು ನೋ ಲೈಕ್ ದಟ್ ಸ್ಟೆಪ್ ಬೈ ಸ್ಟೆಪ್ ಇಸ್ ಗೋಯಿಂಗ್ ಅವೇ. ಆತನು ನೇರವಾಗಿ ಆತನು ದೇವಾಲಯವನ್ನು ಬಿಟ್ಟು ಹೋಗಲಿಲ್ಲ, ಆದ್ರೆ ಮೊದಲು ಆತನು ದೇವಾಲಯದ ಬಾಗಿಲಿಗೆ ಬಂದನು, ನಂತರ ದೇವಾಲಯದ ಆಚೆ ಬಂದನು, ನಂತರ ಬೆಟ್ಟ ದೇವರು ತನ್ನ ಮಕ್ಕಳ ಮಧ್ಯೆ ವಾಸಿಸುವಂತಹ ಒಂದು ಬಯಕೆಯನ್ನು ನಾವು ಅಲ್ಲಿ ನೋಡ್ತೇವೆ. ದೇವರು ಗುಡಾರವಾಗಿ ನಮ್ಮ ಮಧ್ಯೆ ವಾಸ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. When we come to Revelation 21, there we see the Lord's tabernacle among his people. ಪ್ರಕಟಣೆ 21ನೇ ಅಧ್ಯಾಯ ದೇವರ ಒಂದು ಗುಡಾರ ಅಲ್ಲಿ ಕಾಣಿಸುತ್ತೆ ಎಂಬುದಾಗಿ ನಾವು ನೋಡ್ತೇವೆ. So throughout the scripture we see this desire of God to dwell among his people. ದೇವರ ಒಂದು ವಾಕ್ಯ ಸತ್ಯದ ಪೂರ್ತಿ ದೇವರು ತನ್ನ ಮಕ್ಕಳೊಂದಿಗೆ ಬಯಸುವುದನ್ನು ನಾವು ನೋಡ್ತೇವೆ. Now in a spiritual sense, well, it happens in the assembly. ಆತ್ಮಿಕವಾಗಿ ನಾವು ನೋಡುವಾಗ ಸಭೆಯಲ್ಲಿಯೂ ಸಹ ಈ ಕಾರ್ಯಗಳು ನಡೆಯುವಂತಹ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೇನೆ. Similarly, we were reminded at the morning that we are the temple of God. He dwells within us. ನಾವು ಮುಂಜಾನೆ ನೋಡ್ತಾ ಕೇಳ್ತಾ ಬಂದು ನಾವು ದೇವರು ನಮ್ಮ ಮಧ್ಯದಲ್ಲಿ ನಮ್ಮೊಳಗೆ ವಾಸ ಮಾಡುವಂತಾಗುತ್ತದೆ, ನಾವೇ ಆಲಯವಾಗಿದ್ದೇವೆ. There are many verses that we can go to, we don't have time to refer to all that. ಅನೇಕ ವಚನಗಳನ್ನು ನಾವು ನೋಡಬಹುದಾದ ಈ ಸಮಯವಿಲ್ಲ. So he is constructing that he may dwell among us. ಆತನು ಕಟ್ಟಡವನ್ನು ಕಟ್ಟಿದ್ದಾನೆ ಯಾಕೆ ಎಂಬುದಾಗಿ ನಾವು ನೋಡುವಾಗ ನಮ್ಮ ಮಧ್ಯದಲ್ಲಿ ವಾಸಿಸಲು. There is another thing that I have to make clear there. ಇನ್ನೊಂದು ಅಂಶನ ನಾನು ಸ್ಪಷ್ಟಪಡಿಸಲು ಪ್ರಯತ್ನಿಸುತ್ತೇನೆ. When we say that God is dwelling among us, ನಾವು ದೇವರು ನಮ್ಮ ಮಧ್ಯೆ ವಾಸಿಸ್ತಾನೆ ಎಂಬುದಾಗಿ ಹೇಳುವಾಗ, ಇಟ್ಸ್ ನಾಟ್ ಅಬೌಟ್ ಹಿಸ್ ಓಮ್ನಿಪ್ರೆಸೆನ್ಸ್. ಆತನ ಸಾರ್ವಭೌಮತೆ ಅಲ್ಲ. ಓಮ್ನಿಪ್ರೆಸೆನ್ಸ್ ಮೀನ್ಸ್ ಗಾಡ್ ಇಸ್ ಎವ್ರಿವೇರ್. ದೇವರು ಸರ್ವ ವ್ಯಾಪಿ ಎಂಬುದಾಗಿ ಹೇಳುವಾಗ ದೇವರು ಎಲ್ಲಾ ಕಡೆಯಲ್ಲಿ ವಾಸವಾಗಿದ್ದಾನೆ. ದೇರ್ ಇಸ್ ನಾಟ್ ಪ್ಲೇಸ್ ವೇರ್ ಹಿ ಇಸ್ ನಾಟ್. ದೇವರು ಇಲ್ಲದಂತ ಸ್ಥಳ ಇಲ್ಲವೇ ಇಲ್ಲ. ಬಟ್ ವೆನ್ ವಿ ಸ್ಪೀಕ್ ಅಬೌಟ್ ದಿ ಡ್ವೆಲಿಂಗ್ ಆಫ್ ಗಾಡ್ ಅಮಂಗ್ ಹಿಸ್ ಪೀಪಲ್, ದೇವರ ಮಕ್ಕಳ ಮಧ್ಯೆ ಆತನು ನೆಲೆಸುವುದನ್ನು ನಾವು ನೋಡುವಾಗ, ಇಟ್ಸ್ ನಾಟ್ ದಟ್ ಯು ನೋ ಐ ಮೀನ್ ಓಮ್ನಿಪ್ರೆಸೆನ್ಸ್ ಆಫ್ ದಿ ಲಾರ್ಡ್, ಅದು ದೇವರ ಸರ್ವ ವ್ಯಾಪತೆ ಅಲ್ಲ. ಬಟ್ ಇಟ್ ಈಸ್ ಹಿಸ್ ಪ್ರೆಸೆನ್ಸ್ ಇನ್ ಎ ಪ್ಲೇಸ್ ವಿತ್ ಅಥಾರಿಟಿ ಅಂಡ್ ವಿತ್ ಅಫೆಕ್ಷನ್ ಅಂಡ್ ಲವ್. ಆತನು ಅಧಿಕಾರಯುತನಾಗಿ ಪ್ರೀತಿ ಸ್ವರೂಪನಾಗಿ ಇರುವುದನ್ನು ನಾವು ನೋಡ್ತೇವೆ. That's a special presence of the Lord among his people. ಅದು ದೇವರ ಮಕ್ಕಳ ಮಧ್ಯೆ ಇರುವಂತಹ ಒಂದು ಪ್ರಸನ್ನತೆ ದೇವರದು. Along with that we have to mention this also. ಅದರ ಜೊತೆಗೆ, when we say that God is among us, ದೇವರು ನಮ್ಮ ಮಧ್ಯೆ ಇದ್ದಾನೆ ಎಂಬುದಾಗಿ ಹೇಳುವಾಗ, it is necessary for us to realize that, acknowledge his presence among us. ನಾವು ಆತನ ಪ್ರಸನ್ನತೆಯನ್ನ ಅದನ್ನ ಗಮನಿಸಿ ಅದನ್ನು ನಾವು ಒಪ್ಪಿಕೊಳ್ಳುವಂತವರಾಗಿರಬೇಕು. And even others should be able to sense the presence of God among us. ಮಾತ್ರವಲ್ಲ, ಇತರರು ಸಹ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವಂತವರಾಗಿರಬೇಕು. Does it happen in our gatherings? ನಾವು ಈ ರೀತಿ ಕೂಡಿ ಬರುವಾಗ ಎಲ್ಲಾ ಕಾರ್ಯಗಳು ನಡೆಯುತ್ತದೆ. Many times we ourselves are not aware of it. ಆದರೆ ಅನೇಕ ಬಾರಿ ನಾವೇ ಅದರ ಕುರಿತಾಗಿ ತಿಳಿದಿರುವುದಿಲ್ಲ. You remember Jacob coming to Bethel. ನಿಮಗೆ ಗೊತ್ತಿರಬಹುದು ಯಾಕೋಬನು ಬೇತೇಲ್ಗೆ ಬಂದನು. Chapter 28 of Genesis. 28ನೇ ಅಧ್ಯಾಯ ಆದಿಕಾಂಡ. He is lie down and slept there in the night. ರಾತ್ರಿ ಸಮಯದಲ್ಲಿ ಆತನಲ್ಲಿ ಮಲಗಿಕೊಂಡನು. And in the, he got a dream in that sleep. ಕನಸು, ಅದನಿಗೆ ಒಂದು ಕನಸು ಬಿತ್ತು. I don't have to explain, we know it all. ಆ ಸಂಗತಿಗಳು ನಮ್ಮೆಲ್ಲರಿಗೂ ತಿಳಿದಿರುವಂತದ್ದು. After the vision of that ladder, ಆ ಒಂದು ಏಣಿಯ ಒಂದು ಕನಸು ಬೀಳುವಾಗ, he got up from the sleep. ಆತನು ಕನಸು ನಿದ್ದೆಯಿಂದ ಎದ್ದನು. And what did he say? ಏನು ಹೇಳಿದನು? The presence of God is here. ದೇವರ ಪ್ರಸನ್ನತೆ ಇಲ್ಲಿದೆ. This is actually the gate of heaven. ಇದು ಪರಲೋಕದ ಬಾಗಿಲು. And he named it as Bethel, the house of God. ಆತನು ಅದನ್ನು ಬೇತೇಲ್ ದೇವರ ಮನೆ ಎಂಬುದಾಗಿ ಹೆಸರಿಟ್ಟನು. Keep that in your mind and come to 1 Corinthians chapter 14. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಮೊದಲನೇ ಕೊರಿಂಥ 14ನೇ ಅಧ್ಯಾಯಕ್ಕೆ ನೀವು ಬನ್ನಿ. When you read verses 24 and 25 ವಚನಗಳನ್ನು ಓದುವಾಗ, there Paul tells about the gathering of the local assembly. ಪೌಲನು ಸ್ಥಳೀಯ ಸಭೆಯ ಒಟ್ಟಾಗಿ ಕೂಡಿ ಬರುವುದನ್ನು ಹೇಳ್ತಾನೆ. He says when the spiritual gifts are exercised in the gathering, ಸಭೆಯಲ್ಲಿ ಆತ್ಮಿಕ ವರಗಳನ್ನು ಅದು ಉಪಯೋಗಿಸಲ್ಪಡುವಾಗ, a person who is coming there will sense the presence of God. ಒಬ್ಬ ವ್ಯಕ್ತಿ ಆಚೆಯಿಂದ ಬರುವಾಗ ಅವರು ದೇವರ ಇರಬೇಕೆಂದು ಅವರು ಗಮನಿಸುವಂತವರಾಗಿರ್ತಾರೆ. What he will do then? ಅವರು ಏನ್ ಮಾಡ್ತಾರೆ? He will fall down and say,
this is the house of God, God is here. ಆತನು ಅಡ್ಡಬಿದ್ದು ಇದು ದೇವರ ಮನೆ, ದೇವರು ಇಲ್ಲಿದ್ದಾನೆ ಎಂಬುದಾಗಿ ಒಪ್ಪಿಕೊಳ್ತಾನೆ. He will fall down and confess his sin and accept the Lord into his life. ಆತನು ಅಡ್ಡಬಿದ್ದು ತನ್ನ ಪಾಪಗಳನ್ನು ಅರಿಕೆ ಮಾಡಿ ದೇವರನ್ನು ಅರಿಕೆ ಮಾಡಿಕೊಳ್ತಾನೆ. Does it happen in our gatherings? ಆ ಸಂಗತಿ ನಮ್ಮ ಮಧ್ಯೆ ಆಗ್ತಿದೆಯಾ? An outsider when he comes, what will be his condition? ಹೊರಗಿನ ಒಬ್ಬ ಮನುಷ್ಯ ಆತನ ಸಭೆಗೆ ಬರುವಾಗ ಆತನಿಗೆ ಏನಾಗ್ತದೆ? Many a time it will be like a fish jumping out of the water. ಅನೇಕ ಬಾರಿ ಈ ಎಲ್ಲ ಸಂಗತಿಗಳು ಒಂದು ಮೀನು ನೀರಿನಿಂದ ಆಚೆ ಬಂದ ಹಾಗೆ ಆಗ್ತದೆ. By chance if a thought somebody comes, well, never they will turn up again, am I right? ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ, ಒಬ್ಬ ಬಾಹ್ಯ ವ್ಯಕ್ತಿ ಸಭೆಗೆ ಬರೋದಾದ್ರೆ ಪುನಃ ಅವನು ಹಿಂದಿರುಗಲು ಮನಸ್ಸು ಮಾಡೋದಿಲ್ಲ ಅಲ್ವೇ? We have lost his presence. ನಾವು ಆತನ ಮಹಿಮೆಯನ್ನು ಕಳ್ಕೊಂಡಿದ್ದೇವೆ. He is there, no doubt, because he has promised that he will be there. ಆತನು ನಮ್ಮ ಮಧ್ಯೆ ಇರ್ತಾನೆ, ಯಾಕಂದ್ರೆ ಆತನು ತಾನೇ ವಾಗ್ದಾನ ಮಾಡಿದ್ದಾನೆ. But others are not able to sense it. ಆದರೆ ಅನ್ಯ ಜನರು ಅದನ್ನು ಗಮನಿಸಲು ಸಾಧ್ಯವಾಗ್ತಿಲ್ಲ. We have to come back. ನಾವು ಹಿಂದಿರುಗಿ ಬರಬೇಕಾಗಿದೆ. We have to realize it first. ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. We ought to have the reverence. ನಾವು ಆ ಒಂದು ಭಯ ಭಕ್ತಿಯನ್ನು ನಾವು ತೋರಿಸಬೇಕಾಗಿದೆ. Without that, others won't sense it. ಇದ್ಯಾವುದು ಇಲ್ಲದೆ ಬಾಹ್ಯ ಜನರು ಅದನ್ನು ಗ್ರಹಿಸಿಕೊಳ್ಳಲು ಸಾಧ್ಯವಿಲ್ಲ. For his dwelling. ಆತನ ನೆಲೆಸುವಿಕೆಗಾಗಿ. What was the second one I said? ಎರಡನೆಯ ಸಂಗತಿ ಏನು? For his glory. ಆತನ ಮಹಿಮೆಗಾಗಿ. Or for his honor. ಆತನನ್ನ ಘನಪಡಿಸಲು. The Lord is building up a local assembly not for the honor of the elders. ದೇವರು ಸ್ಥಳೀಯ ಸಭೆಯನ್ನು ಕಟ್ಟುತ್ತಿರುವುದು ಸ್ಥಳೀಯ ಸಭಾನಾಯಕರನ್ನ ಮಹಿಮೆ ಪಡಿಸಲು ಎಂಬುದಾಗಿಲ್ಲ. Not for its deacons. ಆ ಒಂದು ಸಭೆಯ ಸೇವಕರನ್ನ ಅಲ್ಲ. Not for its believers. ಆ ಒಂದು ಸಭೆಯ ವಿಶ್ವಾಸಿಗಳಿಗಲ್ಲ. His honor. ಆತನ his honor. ಆತನ ಮಹಿಮೆಗಾಗಿ. He should be glorified through it. ಆತನು ಆ ಒಂದು ಸಭೆಯ ಮುಖಾಂತರವಾಗಿ ಮಹಿಮೆಯಿಂದಲ್ಪಡಬೇಕು. I have not time to explain. ಅದನ್ನು ವಿವರಿಸಲು ಸಮಯ ಇಲ್ಲ. ಬಟ್ ಲೆಟ್ ಮೀ ಜಸ್ಟ್ ಮೆನ್ಷನ್ ದ ಪಾಯಿಂಟ್ಸ್ ಅಟ್ ಲೀಸ್ಟ್. ಈ ಒಂದು ಸಂಗತಿಗಳನ್ನು ನಾನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ದ ಲಾರ್ಡ್ ಟೋಲ್ಡ್ ಲೈಕ್ ದಿಸ್ ಇನ್ ಜಾನ್ 15 ವರ್ಸ್ 8. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 8ನೇ ವಚನದಲ್ಲಿ ಕರ್ತನು ಈ ರೀತಿ ಹೇಳ್ತಾನೆ. When you bear fruits, my father is glorified. ನೀವು ಫಲಗಳನ್ನು ಕೊಡುವಾಗ ಅದರ ಮುಖಾಂತರವಾಗಿ ತಂದೆಗೆ ಮಹಿಮೆ ಆಗ್ತದೆ. As an assembly, do you want to be for the glory? ನೀವು ಸಭೆಯಾಗಿ ದೇವರನ್ನು ಮಹಿಮೆ ಪಡಿಸಬೇಕಾ? ಆತನಿಗಾಗಿ ಫಲ ಕೊಡುವಂತರಾಗಿರ್ರಿ. What fruit? ಎಂತಹ ಫಲ? ವಿತೌಟ್ ರೆಫರಿಂಗ್ ಟು ಎನಿ ಪರ್ಸನ್, ಲೆಟ್ ಮೀ ಜಸ್ಟ್ ಮೆನ್ಷನ್. ದೇವರ ವಾಕ್ಯದ ಕಡೆಗೆ ಹೋಗದೆ ನಾನು ಕೆಲ ಸಂಗತಿಗಳನ್ನ ಹೇಳ್ತೇನೆ. ದೇರ್ ಇಸ್ ಎ ಫ್ರೂಟ್ ಆಫ್ ಲೇಬರ್. ನಾವು ಪ್ರಯಾಸ ಪಡುವಂತಹ ಒಂದು ಫಲ. ಬೈ ಲೇಬರಿಂಗ್ ಬ್ರಿಂಗಿಂಗ್ ಸೋಲ್ಸ್ ಟು ದ ಲಾರ್ಡ್. ದೇವರಿಗಾಗಿ ಪ್ರಯಾಸ ಪಟ್ಟು ಆತ್ಮಗಳನ್ನು ಗೆಲ್ಲುವಾಗ. ಬೈ ಲೇಬರಿಂಗ್ ಯು ನೋ ಹೆಲ್ಪಿಂಗ್ ಅದರ್ಸ್ ಟು ಗ್ರೋ ಇನ್ ದ ಲಾರ್ಡ್. ನಾವು ಇತರರನ್ನ ಬಲಪಡಿಸುತ್ತಾ ಅವರು ದೇವರೊಂದಿಗೆ ಬೆಳೆಯುವ ಒಂದು ಪ್ರಯಾಸ ಪಡುವಾಗ. ದೇರ್ ಇಸ್ ದ ಫ್ರೂಟ್ ಆಫ್ ಲಿಪ್ಸ್. ಫ್ರೂಟ್ ಆಫ್ ಲಿಪ್ಸ್. ನಾವು ತುಟಿಯಿಂದ ಬರುವಂತಹ ಒಂದು ಪ್ರೈಸಿಂಗ್ ಗಾಡ್, ಅದು ದೇವರನ್ನ ಕೊಂಡಾಡುವಂತಹದ್ದು. ಅಂಡ್ ದೇರ್ ಇಸ್ ದ ಫ್ರೂಟ್ ಆಫ್ ಲೈಫ್. ಜೀವದ ಒಂದು ಫಲ. ದಟ್ಸ್ ಆಕ್ಚುಲಿ ಶೋಯಿಂಗ್ ದ ನೇಚರ್ ಆಫ್ ದ ಲಾರ್ಡ್ ಟು ಅದರ್ಸ್. ಅದು ನಮ್ಮ ಕರ್ತನ ಒಂದು ಗುಣ ಸ್ವಭಾವಗಳನ್ನು ಇತರರಿಗೆ ತಿಳಿಸುವಂತಹದ್ದು. ದೆನ್ ದೇರ್ ಇಸ್ ದ ಫ್ರೂಟ್ ಆಫ್ ಲೈಟ್. ಬೆಳಕಿನ ಒಂದು ಫಲ. ದಟ್ ಈಸ್ ಪ್ರೊಡ್ಯೂಸಿಂಗ್ ದ ಔಟ್ಕಮ್ ಆಫ್ ಲೈಟ್ಸ್ ಇನ್ ಅವರ್ ಲೈಫ್. ದೇವರ ಬೆಳಕನ್ನ ನಮ್ಮ ಜೀವನದ ಮುಖಾಂತರವಾಗಿ ಹೊರಪಡಿಸುವಂತಹದ್ದು. What I'm trying to say is there are many kinds of fruits that we have to bear. ನಾನು ಹೇಳ ಬಯಸುತ್ತಿರುವಂತಹದ್ದು ಅನೇಕ ರೀತಿಯ ಫಲಗಳು ಇವೆ ದೇವರ ವಾಕ್ಯದಲ್ಲಿ. You remember that little parable which the Lord said. ದೇವರ ಕೃಷ್ಣ ಹೇಳಿದಂತಹ ಒಂದು ಸಣ್ಣ ಸಾಮ್ಯವನ್ನ ನಿಮ್ಮ ನೆನಪಿಗೆ ತರಬಹುದಾ? A fig tree in the vineyard. ಅಂಜೂರ ಮರ ತೋಟದಲ್ಲಿ ಇರುವಂತಹದ್ದು. And for 3 years the owner looked for fruit. ದ್ರಾಕ್ಷಿ ಮರ ತೋಟದಲ್ಲಿ ಇರುವಾಗ 3 ವರ್ಷ ಅದರ ಯಜಮಾನನ ಫಲವನ್ನು ಬಯಸಿದನು. Then the owner said. ನಂತರ ಯಜಮಾನನ ಹೇಳಿದನು. Cut it down. ಅದನ್ನು ಕತ್ತರಿಸಿ ಹಾಕು. Why waste the land? Why waste the land? ಈ ಒಂದು ಭೂಮಿಯನ್ನು ಯಾಕೆ ನಾನು ವ್ಯರ್ಥ ಮಾಡಬೇಕು? The servant who said like this. ಆ ಒಂದು ಕೆಲಸಗಾರನ ಹೇಳ್ತಾನೆ. Let it be there this year also. ಈ ವರ್ಷದಲ್ಲಿಯೂ ಸಹ ಅದು ಹೀಗೆ ಇರಲಿ. I will water it. ನಾನು ಅದಕ್ಕೆ ನೀರು ಹಾಕ್ತೇನೆ. I will fertilize it. ನಾನು ಅದಕ್ಕೆ ಗೊಬ್ಬರ ಹಾಕ್ತೇನೆ. I will do whatever it's necessary. ಏನು ಮಾಡಬೇಕು ಅದೆಲ್ಲ ನಾನು ಮಾಡ್ತೇನೆ. If it is not bearing fruit this year also. ಈ ವರ್ಷದಲ್ಲಿಯೂ ಸಹ ಅದು ಫಲ ಕೊಡದೆ ಹೋದ್ರೆ. What? ಏನ್ ಮಾಡ್ತೇನೆ? In English it is you cut it down. ಆಂಗ್ಲ ಭಾಷೆಯಲ್ಲಿ ಹೇಳುವಂತಹ ಒಂದು ಮಾತು ದಣಿಗೆ ಹೇಳುವಂತದ್ದು, ನೀನೇ ಅದನ್ನು ಕಡಿದು ಹಾಕು. You cut it down. ನೀನೇ ಕಡಿದು ಹಾಕು. Sir, don't ask me to cut it down even then.
ಸರ್ ಡೋಂಟ್ ಆಸ್ಕ್ ಮೀ ಟು ಕಟ್ ಇಟ್ ಡೌನ್ ಈವನ್ ದೆನ್ ಈವನ್ ಇಫ್ ಇಟ್ ಇಸ್ ನಾಟ್ ಬೇರಿಂಗ್ ಫ್ರೂಟ್ ಡೋಂಟ್ ಆಸ್ಕ್ ಮೀ ಟು ಕಟ್ ಇಟ್ ಡೌನ್ ಯಜಮಾನನಿಗೆ ದಣಿಯ ಹೇಳುವಂತ ಒಂದು ಮಾತು ಅದು ಫಲವನ್ನು ಕೊಡದೆ ಹೋದಾಗ್ಯೂ ನೀನೆ ಅದನ್ನು ಕಡಿದು ಹಾಕುವ ಕೆಲಸ ನನಗೆ ಹೇಳಬೇಡ ಯು ನೋ ಐ ಪ್ಲಾಂಟೆಡ್ ಇಟ್ ಇಸ್ ಅ ಸರ್ವೆಂಟ್ ಸ್ಪೀಕಿಂಗ್ ಐ ಪ್ಲಾಂಟೆಡ್ ಇಟ್ ಸೇವಕನು ಹೇಳುವಂತ ಒಂದು ಮಾತು ನಾನು ಈ ಒಂದು ಗಿಡವನ್ನು ನೆಟ್ಟೆ 3 ಇಯರ್ಸ್ ಐ ಹ್ಯಾವ್ ಬೀನ್ ಬ್ರಿಂಗ್ ಅಪ್ ಲೈಕ್ ಮೈ ಚಿಲ್ಡ್ರನ್ 3 ವರ್ಷಗಳ ಕಾಲ ನನ್ನ ಮಕ್ಕಳ ಹಾಗೆ ಅದನ್ನು ನೋಡಿಕೊಂಡೆ ಕಟಿಂಗ್ ಡೌನ್ ಇಸ್ ಡಿಫಿಕಲ್ಟ್ ಫಾರ್ ಮೀ ಇದನ್ನು ಕಡಿದು ಹಾಕುವುದು ನನಗೆ ಬಹಳ ಕಷ್ಟ ಯು ಡೋಂಟ್ ಹ್ಯಾವ್ ಆಲ್ ದಿಸ್ ಇನ್ ದಟ್ ಪ್ಯಾರಬಲ್ ಓಕೆ ಈ ಒಂದು ಸಾಮ್ಯದಲ್ಲಿ ಯಾವ ಸಂಗತಿಗಳು ಇಲ್ಲ ಇಟ್ಸ್ ಆಲ್ ಇನ್ ಮೈ ಎಕ್ಸ್ಪ್ಲನೇಷನ್ ಸಹೋದರ ಅದನ್ನು ವಿವರಿಸುತ್ತಿರುವಂತದ್ದು ಯು ಕಟ್ ಇಟ್ ಡೌನ್ ಇಟ್ಸ್ ಫ್ರಮ್ ದೇರ್ ವಿ ಬ್ರಿಂಗ್ ಔಟ್ ಆಲ್ ದಿಸ್ ಯಜಮಾನನೇ ನೀನೇ ಅದನ್ನು ಕಡಿದು ಹಾಕು ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಇಸ್ ದಿಸ್ ನಾನು ಹೇಳಲು ಬಯಸುವಂತದ್ದು ಏನಂದ್ರೆ ಥಿಂಕ್ ಅಬೌಟ್ ಆಲ್ ದ ಪೀಪಲ್ ವಿಚ್ ವಾಸ್ ಟೇಕನ್ ಅವೇ ಡ್ಯೂರಿಂಗ್ ದ ಕೋವಿಡ್ ಟೈಮ್ ಕೋವಿಡ್ ಸಮಯದಲ್ಲಿ ಅನೇಕರು ಇಂದ ಲೋಕವನ್ನು ಬಿಟ್ಟು ಹೋದ್ರು ಮೆನಿ ವೇ ಟೇಕನ್ ಅವೇ ಅನೇಕರು ಬಿಟ್ಟು ಹೋದ್ರು ಬಟ್ ವಿ ಆರ್ ಸ್ಟಿಲ್ ಹಿಯರ್ ಅದೇ ನಾವು ಇನ್ನೂ ಸಹ ಇದ್ದೇವೆ ಇಟ್ಸ್ ಬಿಕಾಸ್ ಆಫ್ ದಿಸ್ ಗ್ರೇಸ್ ಅದು ಈ ಕೃಪೆಯಿಂದಲೇ ದ ಲಾರ್ಡ್ಸ್ ಗ್ರೇಸ್ ದೇವರ ಒಂದು ಕೃಪೆ ಬಟ್ ಲೆಟ್ ಅಸ್ ಬಿ ಫೇತ್ಫುಲ್ ಟು ದಟ್ ಲಾರ್ಡ್ ಆತನ ಈ ಒಂದು ಪ್ರೀತಿಗೆ ಕೃಪೆಗೆ ನಾವು ನಂಬಿಗಸ್ತರಾಗಿರೋಣ ದ ಲಾಸ್ಟ್ ಒನ್ ಐ ಸೆಡ್ ವಾಸ್ ಫಾರ್ ದಿ ಎಕ್ಸ್ಪ್ರೆಷನ್ ಆಫ್ ಹಿಸ್ ನೇಚರ್ ಕೊನೆಯದಾಗಿ ನಾನು ಹೇಳಿದಂತ ಒಂದು ಸಂಗತಿ ಮನೆಯನ್ನು ಕಟ್ಟೋದು ತನ್ನ ಒಂದು ಗುಣಲಕ್ಷಣಗಳನ್ನು ತೋರ್ಪಡಿಸಲು ದ ಲಾರ್ಡ್ ಇಸ್ ಬಿಲ್ಡಿಂಗ್ ಯಾ ಕರ್ತನ ತಾನೇ ಕಟ್ತಾ ಇದ್ದಾನೆ ಹಿ ವಾಂಟ್ ಟು ಎಕ್ಸ್ಪ್ರೆಸ್ ಹಿಸ್ ನೇಚರ್ ಥ್ರೂ ಯು ಅಂಡ್ ಐ ಆತನು ತನ್ನ ಗುಣಲಕ್ಷಣಗಳನ್ನು ನನ್ನ ಮತ್ತು ನಿಮ್ಮ ಮುಖಾಂತರವಾಗಿ ತೋರಿಸಲು ಬಯಸ್ತಾನೆ ದಟ್ ಸ್ಪೀಕ್ಸ್ ಆಫ್ ಕ್ರೈಸ್ಟ್ ಲೈಕ್ನೆಸ್ ಕನ್ಫಾರ್ಮಿಟಿ ಟು ಹಿಸ್ ಇಮೇಜ್ ಅದು ದೇವರ ಸ್ವರೂಪಕ್ಕೆ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳುವಂತ ಒಂದು ವಿಚಾರ ದೀಸ್ ಆರ್ ಮ್ಯಾಟರ್ಸ್ ದಟ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಬಟ್ ದಿ ಟೈಮ್ ಗಿವನ್ ಟು ಮೀ ಇಸ್ ಓವರ್ ಈ ಸಂಗತಿಗಳನ್ನು ನಾನು ವಿವರಿಸಬಹುದಾದರೂ ಸಮಯ ಮುಗಿದಿದೆ ಸೊ ಯು ಕ್ಯಾನ್ ಬಿಲ್ಡ್ ಇಟ್ ಬಿಲ್ಡ್ ಅಪ್ ಆನ್ ಆಲ್ ದಿಸ್ ಈ ಎಲ್ಲಾ ಸಂಗತಿಗಳನ್ನು ನೀವು ಕಲಿತುಕೊಳ್ಳಬಹುದು ಸೊ ದ ಲಾರ್ಡ್ ಇಸ್ ಬಿಲ್ಡಿಂಗ್ ಅಸ್ ಅಪ್ ಕರ್ತನು ತಾನೇ ಇದೆಲ್ಲವನ್ನು ಕಟ್ಟುತ್ತಾ ಇದ್ದಾನೆ ಇಟ್ಸ್ ವಿತ್ ಕ್ಲಿಯರ್ ಪರ್ಪಸ್ ಅದೊಂದು ಸ್ಪಷ್ಟ ಉದ್ದೇಶದಿಂದ ಫಾರ್ ಡ್ವೆಲಿಂಗ್ ಆತನು ವಾಸಿಸಲು ಫಾರ್ ಆನರ್ ಆತನ ಮಹಿಮೆಗಾಗಿ ಅಂಡ್ ಫಾರ್ ದಿ ಎಕ್ಸ್ಪ್ರೆಷನ್ ಆಫ್ ಹಿಸ್ ನೇಚರ್ ಆತನ ಗುಣ ಸ್ವಭಾವಗಳನ್ನು ಪ್ರಕಟಪಡಿಸಲು ಬಿಫೋರ್ ಐ ಕ್ಲೋಸ್ ನಾನು ಮುಗಿಸುವುದಕ್ಕಿಂತಲೂ ಮೊದಲು ಲೆಟ್ ಮೀ ಜಸ್ಟ್ ಬ್ರಿಂಗ್ ಯುವರ್ ಅಟೆನ್ಷನ್ 3 ಪೋರ್ಷನ್ಸ್ ಫ್ರಮ್ ಎಫೆಸಿಯನ್ಸ್ ಮೂರು ಸಂಗತಿಗಳನ್ನು ಎಫೆಸದವರಿಗೆ ಬರೆದ ಪತ್ರಕ್ಕಿಂತ ಕಲಿತುಕೊಳ್ಳೋಣ ಲುಕ್ ಅಟ್ ಚಾಪ್ಟರ್ 2 ಎರಡನೇ ಅಧ್ಯಾಯ ಲುಕ್ ಅಟ್ ವರ್ಸ್ 22 22ನೇ ವಚನ ವಾಟ್ ಡು ವಿ ಹ್ಯಾವ್ ದೇರ್ ಅಲ್ಲಿ ಏನು ನೋಡ್ತೇವೆ ಯು ಹ್ಯಾವ್ ದೇರ್ ದ ಫಸ್ಟ್ ಡಿಸೈರ್ ದಟ್ ದ ಲಾರ್ಡ್ ಹ್ಯಾಸ್ ನಮ್ಮ ಕರ್ತನು ಬಯಸುವಂತಹ ಮೊದಲನೇ ಆಶೆ ಅದು ಇಲ್ಲಿದೆ ವಾಟ್ ಇಸ್ ದಟ್ ಫಸ್ಟ್ ಒನ್ ಮೊದಲನೇದೇನು ಡ್ವೆಲ್ಲಿಂಗ್ ನಾವು ಉಳಿದುಕೊಳ್ಳುವುದು ಚಾಪ್ಟರ್ 2 ವರ್ಸ್ 22 ಸೇಸ್ ಎರಡನೇ ಅಧ್ಯಾಯ 22ನೇ ವಚನದಲ್ಲಿ ನೋಡ್ತೇವೆ ವಿ ಆಲ್ಸೋ ಆರ್ ಬಿಲ್ಟ್ ಟುಗೆದರ್ ಫಾರ್ ಆನ್ ಹ್ಯಾಬಿಟೇಷನ್ ಆಫ್ ಗಾಡ್ ಥ್ರೂ ದ ಸ್ಪಿರಿಟ್ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ಕಟ್ಟಲ್ಪಡ್ತಾ ಇದ್ದೀರಿ ಹ್ಯಾಬಿಟೇಷನ್ ನಿವಾಸ ಸ್ಥಾನ ವಾಟ್ ವಾಸ್ ದ ಸೆಕೆಂಡ್ ಒನ್ ಎರಡನೇ ಸಂಗತಿ ಏನು ಟೆಲ್ ಮಿ ಗ್ಲೋರಿ ಆರ್ ಆನರ್ ದೇವರನ್ನು ಮಹಿಮೆ ಪಡಿಸಲು ಕಮ್ ಟು ದ ಲಾಸ್ಟ್ 2 ವರ್ಸಸ್ ಆಫ್ ಚಾಪ್ಟರ್ 3 ಮೂರನೇ ಅಧ್ಯಾಯದ ಎರಡನೇ ವಚನವನ್ನು ನಾವು ನೋಡೋಣ ನೌ ಐ ವಾಂಟ್ ಟು ಹಿಮ್ ದಟ್ ಇಸ್ ಏಬಲ್ ಟು ಡು ಎಕ್ಸೀಡಿಂಗ್ ಅಬಂಡಂಟ್ಲಿ ಅಬೌವ್ ಆಲ್ ದಟ್ ವಿ ಆಸ್ಕ್ ಓ ಥಿಂಗ್ ಅಕಾರ್ಡಿಂಗ್ ಟು ಹಿಸ್ ಟು ದ ಪವರ್ ದಟ್ ವರ್ಕೆತ್ ಇನ್ ಅಸ್ ಅಂಟು ಹಿಮ್ ದಿ ಗ್ಲೋರಿ ಇನ್ ದ ಚರ್ಚ್ ಮೂರನೇ ಅಧ್ಯಾಯದ ಕೊನೆಯ ವಚನ 20-21 ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೋ ಕ್ರಿಸ್ತ ಯೇಸುವಿನಲ್ಲಿಯೋ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ ಅಂಟು ಹಿಮ್ ಬಿ ದ ಗ್ಲೋರಿ ಇನ್ ದ ಚರ್ಚ್ ಆತನಿಗೆ ನಿತ್ಯ ನಿರಂತರಕ್ಕೂ ಮಹಿಮೆ ಉಂಟಾಗಲಿ ವಾಟ್ ವಾಸ್ ದ ಥರ್ಡ್ ಥಿಂಗ್ ಐ ಸೆಡ್ ಮೂರನೇ ಸಂಗತಿ ಏನು ಎಕ್ಸ್ಪ್ರೆಷನ್ ಆಫ್ ನೇಚರ್ ಆತನ ಗುಣಲಕ್ಷಣಗಳನ್ನು ತೋರ್ಪಡಿಸು ಲುಕ್ ಅಟ್ ದ ಲಾಸ್ಟ್ ವರ್ಸ್ ಆಫ್ ಚಾಪ್ಟರ್ 4 ನಾಲ್ಕನೇ ಅಧ್ಯಾಯದ ಕೊನೆಯ ವಚನ ನೋಡ್ರಿ ಅಂಡ್ ಬಿ ಕೈಂಡ್ ಟು ಒನ್ ಟು ಅನದರ್ ಟೆಂಡರ್ ಹಾರ್ಟೆಡ್ ಫಾರ್ಗಿವಿಂಗ್ ಒನ್ ಅನದರ್ ಈವನ್ ಆಸ್ ಗಾಡ್ ಫಾರ್ ಕ್ರೈಸ್ಟ್ ಸೇಕ್ ಹ್ಯಾಥ್ ಫಾರ್ಗಾಟನ್ ಯು ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೋ ಕರುಣೆಯುಳ್ಳವರಾಗಿಯೋ ಕ್ಷಮಿಸುವವರಾಗಿಯೋ ರೀ ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಈವನ್ ಆಸ್ ಗಾಡ್ ಫಾರ್ ಕ್ರೈಸ್ಟ್ ಸೇಕ್ ಹ್ಯಾಥ್ ಫಾರ್ಗಿವನ್ ಯು ದೇವರು ಸಹ ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ದೆನ್ ಚಾಪ್ಟರ್ 5 ವರ್ಸ್ 1 ಐದನೇ ಅಧ್ಯಾಯದ ಒಂದನೇ ವಚನ ಬುಯ್ ಬಿ ದೇರ್ಫೋರ್ ಫಾಲೋವರ್ಸ್ ಆಫ್ ಆದ್ದರಿಂದ ಕ್ರಿಸ್ತನಿಗೆ ತಕ್ಕ ಮಕ್ಕಳಾಗಿ ಆತನನ್ನು ಅನುಸರಿಸುವವರಾಗಿರಿ ಐ ಹೋಪ್ ಯು ಗಾಟ್ ದಟ್ ಕನೆಕ್ಷನ್ ಈ ಒಂದು ಸಂಗತಿಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ ಎಂಬುದಾಗಿ ಮೇ ದ ಲಾರ್ಡ್ ಗಿವ್ ಅಸ್ ಗ್ರೇಸ್ ದಟ್ ವಿ ಮೇ ಹ್ಯಾವ್ ದಿಸ್ ಕಮಿಟ್ಮೆಂಟ್ ಸೊ ದಟ್ ದ ಲಾರ್ಡ್ಸ್ ಡಿಸೈರ್ ಇನ್ ಕನೆಕ್ಷನ್ ವಿತ್ ದಿಸ್ ಕನ್ಸ್ಟ್ರಕ್ಷನ್ ಮೇ ಬಿ ಫುಲ್ಫಿಲ್ಡ್ ಇನ್ ಅಸ್ ಅಂಡ್ ಥ್ರೂ ಅಸ್ ದೇವರು ತಾನೇ ಈ ಒಂದು ಆತ್ಮೀಕ ಕಟ್ಟಡವನ್ನ ಆತನ ವಾಕ್ಯಕ್ಕೆ ಅನುಗುಣವಾಗಿ ಕಟ್ಟುತ್ತಾ ನಾವು ಆತನ ಕೃಪೆ ಮುಖಾಂತರ ಎಲ್ಲಾ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವಾಗಿ ಸಹಾಯಿಸಲಿ ಐ ವಿಲ್ ಬಿಲ್ಡ್ ನಾನು ಕಟ್ತೇನೆ ವಿ ಆರ್ ಬೀಯಿಂಗ್ ಬಿಲ್ಟ್ ಅಪ್ ನಾವು ಕಟ್ಟಲ್ಪಡ್ತಾ ಇದ್ದೇವೆ ವಿ ಆರ್ ಬಿಲ್ಟ್ ಅಪ್ ಆನ್ ನಾವು ಕಟ್ಟಲ್ಪಡುವಂತವರಾಗಿದ್ದೇವೆ ನೆಕ್ಸ್ಟ್ ಒನ್ ಮುಂದಿನದು
ವಿ ಆರ್ ಬಿಲ್ಡ್ ಟುಗೆದರ್ ನಾವು ಒಟ್ಟಿಗೆ ಕಟ್ಟಲ್ಪಡ್ತಿದ್ದೇವೆ ಬಿಲ್ಡ್ ಅಪಾನ್ ಶೋಸ್ ಅವರ್ ರಿಲೇಶನ್ಶಿಪ್ ಟು ದಿ ಫೌಂಡೇಶನ್ ನಾವು ಕಟ್ಟಲ್ಪಡುವಾಗ ಅದು ನಮ್ಮ ಅಸ್ಥಿವಾರದೊಂದಿಗೆ ಇರುವಂತಹ ಒಂದು ಸಂಬಂಧವನ್ನು ತೋರಿಸುತ್ತದೆ ಬಿಲ್ಡ್ ಟುಗೆದರ್ ಶೋಸ್ ಅವರ್ ಒನ್ ಟು ಒನ್ ರಿಲೇಶನ್ಶಿಪ್ ನಾವು ಮಾತ್ರವಲ್ಲದೆ ಕಟ್ಟಲ್ಪಡುವುದು ಒಬ್ಬರ ಪರಸ್ಪರ ಒಂದು ಸಂಬಂಧ ತೋರಿಸುತ್ತದೆ ಆಲ್ ಯೂಸ್ಫುಲ್ನೆಸ್ ಇಸ್ ಇನ್ ರಿಲೇಶನ್ಶಿಪ್ಸ್ ನಾಟ್ ಇನ್ ಅಲೂಫ್ನೆಸ್ ನಾವು ಒಬ್ಬರೊಬ್ಬರಿಗೆ ಒಂದು ಸಂಬಂಧದ ಮುಖಾಂತರವಾಗಿ ನಾವು ಕಟ್ಟಲ್ಪಡುವುದನ್ನು ತೋರಿಸಲ್ಪಡ್ತದೆ ಹೋಪ್ ಯು ಅಂಡರ್ಸ್ಟುಡ್ ಇಟ್ ನಿಮಗೆ ಅದು ಅರ್ಥವಾಗಿದೆ ಎಂಬುದಾಗಿ ಬಿ ರೈಟ್ಲಿ ರಿಲೇಟೆಡ್ ವಿತ್ ದ ಫೌಂಡೇಶನ್ ಆತನು ಒಂದು ಫೌಂಡೇಶನ್ ಒಂದಿಗೆ ಆತನು ಇದನ್ನ ಹೋಲಿಸ್ತಾ ಬಂದನು ಬಿ ರೈಟ್ಲಿ ರಿಲೇಷನ್ ರಿಲೇಟೆಡ್ ಬಾನ್ ಅನ್ ಅದರ್ ನೀವು ಸರಿಯಾದ ಸಂಬಂಧವನ್ನು ನೀವು ಪರಸ್ಪರರಾಗಿ ಕಾದುಕೊಳ್ಳ್ರಿ ಅರ್ಲಿ ಬಿಲೀವರ್ಸ್ ಕಂಟಿನ್ಯೂಡ್ ಸ್ಟೆಡ್ಫಾಸ್ಟ್ಲಿ ವೇರ್ ಇನ್ ದಿ ಅಪೋಸ್ಟಲ್ಸ್ ಡಾಕ್ಟ್ರಿನ್ ಫೌಂಡೇಶನ್ ಅಂಡ್ ಫೆಲೋಶಿಪ್ ಒನ್ ಟು ಒನ್ ಆದಿ ವಿಶ್ವಾಸಿಗಳು ಅವರ ಅಪೋಸ್ತಲರ ಬೋಧನೆಯಲ್ಲಿ ಪರಸ್ಪರ ಅನ್ಯೋನ್ಯತೆಯಲ್ಲಿ ಅವರು ಬೆಳೆಯುತ್ತಾ ಬಂದರು ಮೇ ದ ಲಾರ್ಡ್ ಹೆಲ್ಪ್ ಅಸ್ ದಟ್ ವಿ ಮೇ ಆಲ್ಸೋ ಗಿವ್ ಇಂಪಾರ್ಟೆನ್ಸ್ ಟು ದ ರಿಲೇಶನ್ಶಿಪ್ ಸೋ ದಟ್ ವಿ ಮೇ ಬಿ ಯೂಸ್ಫುಲ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಅದೇ ರೀತಿಯಲ್ಲಿ ನಾವು ಸಹ ಎಲ್ಲಾ ಸಂಗತಿಗಳನ್ನು ನಾವು ಪ್ರಾಮುಖ್ಯವಾಗಿ ಎತ್ತಿ ಹಿಡಿಯುತ್ತಾ ದೇವರ ಮಹಿಮೆಗಾಗಿ ಕಟ್ಟಲ್ಪಡುವ ಹಾಗೆ ದೇವರು ತಾನೇ ಸಹಾಯಿಸಲಿ ಮೇ ದ ಲಾರ್ಡ್ ಬ್ಲೆಸ್ ದೀಸ್ ವರ್ಡ್ಸ್ ಇಟ್ ವಾಸ್ ದೇವರು ತಾನೇ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ